ಬರು, ನಾನು ಈ ದುಡ್ಡಲ್ಲಿ ಅದ್ದೂರಿಯಾಗಿ ಮದ್ವೆ ಮಾಡ್ಕೋಬೇಕು. ನಾನು ಈ ದುಡ್ಡಲ್ಲಿ IAS ಓದಿ ಇಂಡಿಯಾಕ್ಕೆ ದೊಡ್ಡ ಕಲೆಕ್ಟರ್ ಆಗ್ಬೇಕು. ಅದೇ ನನ್ ಕನ್ಸು. ನೋಡೋಣ ಯಾರ ಕನ್ಸು ಮೊದ್ಲು ನನ್ಸಾಗತ್ತೆ ಅಂತ. ಪ್ರತಿ ತಿಂಗಳು ನಾವು ಸಿಕ್ತಿದ್ದ ಆ ದಿನಗಳೇ ನಮ್ ಜೀವನದ ಬೆಸ್ಟ್ ದಿನಗಳಾಗಿದ್ವು. ನನಗ್ ಜೀವನದಲ್ಲಿ ಅರ್ಥ ಆಗಿದ್ದ ಏನು ಅಂದ್ರೆ, ಕನ್ಸು ಮತ್ತೆ ನನ್ಸು ನಮ್ ತರ ಫ್ರೆಂಡ್ಸ್ ಅಲ್ಲ. ಈ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅಂತ ಹೇಳ್ತಾ ಇದ್ದೀನಿ. ಇದು ಒಳ್ಳೆ ಶ್ರೀಮಂತರ ಸಂಬಂಧ. ಲಕ್ಷ್ಮಿ ಟಿಫನ್ ರೂಮ್ ಓನರ್ ಅವರು ಸ್ವಲ್ಪ ಯೋಚನೆ ಮಾಡು. ಹೇಳ್ಬೇಕು ಅಂದ್ರೆ ಅವಕ್ ಒಂದೊಂದ್ ಕಂಡ್ರೆ ಒಂದಕ್ಕೆ ಆಗೋದೇ ಇಲ್ಲ ಅಂತ. ನಮ್ಮನೆ ಹೆಂಗಸರು ಅಡಿಗೆ ಮನೆ ಮತ್ತೆ ದೇವ್ರ ಮನೆಗೆ ಮಾತ್ರ ಸೀಮಿತ. ಇದನ್ನ ಅರ್ಥ ಮಾಡ್ಕೊಂಡು ತಗ್ಗಿ ಬಗ್ಗೆ ನಡಿಬೇಕು. ಹೋಟ್ಲಲ್ಲಿ ಸಿಕ್ಕಾಬಟ್ಟೆ ಕೆಲ್ಸ ಇತ್ತು, ನಂಗಂತೂ ಸುಸ್ತಾಗೋಗಿದೆ. ಮದ್ವೆ ಆದ್ಮೇಲೆ ನಾವ್ ಸಿಗೋಕೆ ಆಗ್ಲಿಲ್ಲ. ನಿನ್ ಲೈಫ್ ಆದ್ರೂ ನಾವ್ ಅನ್ಕೊಂಡಾಗೆ ಇರುತ್ತೆ ಅನ್ಸುತ್ತೆ ಕಣ ಸರ್ಸು. ಕ್ಷಮ್ಸಿಮ್ಮ, ದೊಡ್ಡ ಯಜಮಾನ್ರು ಈ ಕೋಣೆನ ಗುಡ್ಸೋ ಕೇಳಿದ್ರು. ಸರ್ಸು, ಮನ್ಸಿಗೆ ಹತ್ತಿರವಾದವರಿಂದ ದೂರಾಗೋ ನೋವಿಗಿಂತ ಅವರು ಪಡೋ ಕಷ್ಟನ ಅಸಹಾಯಕರಾಗಿ ನಿಂತು ನೋಡೋ ನೋವು ತುಂಬಾ ದೊಡ್ಡದು. ವರಲಕ್ಷ್ಮಿ ಸರಸ್ವತಿಯರ ಸುಂದರ ಸ್ನೇಹದ ಕಥೆ ಲಕ್ಷ್ಮಿ ಟಿಫನ್ ರೂಮ್, ಶೀಘ್ರದಲ್ಲಿ.